ಅಂತ ಶ್ರೀ ಲಕ್ಷ್ಮಣ ಸವದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೇ 2 ರ ನಂತರ ನಿಮ್ಮ ಬೇಡಿಕೆಗಳ ಬಗ್ಗೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಹಾಗಾಗಿ ನೌಕರ ಸಂಘದ ಪ್ರತಿನಿಧಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ನೀವು ರಾಜಕೀಯ ಆಟದ ದಾಳ ಆಗಬೇಕು ನಿಮ್ಮ ನೆರವಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಿಮ್ಮ ಬೇಡಿಕೆಗಳ ಬಗ್ಗೆ ನಮ್ಮ ಪಕ್ಷದ ಸಹಾನುಭೂತಿ ಇದೆ ಹಾಗಾಗಿ ನೀವು ದಾಳಗಳಾಗಬೇಡಿ ದಾಳಗಳಾಗದೆ ನಿಮ್ಮ ನಮ್ಮನ್ನ ನಂಬುವಂತ ಕೆಲಸವನ್ನ ಮಾಡಿ ಮೇ 2 ರ ನಂತರ ನಿಮ್ಮ ಬೇಡಿಕೆಗಳ ಈಡೇರಿಸುವ ಬಗ್ಗೆ ಕ್ರಮ ಕೈಗೊಳ್ಳುತ್ತೀವಿ ಅಂತಕಂತ ಸಾರಿಗೆ ಸಚಿವರ ಮಾತಿನ ಮೇಲೆ ವಿಶ್ವಾಸ ಇದೆ ಅಂತ ವಿನಂತಿ ಮಾಡ್ಲಿಕ್ಕೆ ಬಯಸುತ್ತೇನೆ ಚುನಾವಣೆಯಲ್ಲೂ ಕೂಡ ಯಾರ್ಯಾರು ಚುನಾವಣೆ ಜವಾಬ್ದಾರಿ ಹೊತ್ತುಕೋಬೇಕು ಅಂತ ಹೇಳಿ ರಾಜ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಜವಾಬ್ದಾರಿ ನಿಯುಕ್ತಿ ಮಾಡಿದ್ದಾರೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಾನು ಮತ್ತು ಅರುಣ್ ಸಿಂಗ್ ಅವರು 9 10 11 3 ದಿನಗಳ ಪ್ರವಾಸನ ಮೂರು ಕ್ಷೇತ್ರಗಳಿಗೆ ಹೋಗ್ತಾ ಇದೀವಿ ನಮ್ಮ ವಿಶ್ವಾಸ ಇದೆ ಉಪಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಉಮೇದುವಾರರು ಗೆದ್ದು ಬರ್ತಾರೆ ಅನ್ನುವಂತ ವಿಶ್ವಾಸ ಇದೆ ಈಗ ರಮೇಶ್ ಜಾರಕಿಹೊಳಿ ಅವರು ಈಗ ಕೊರೋನಾ ಬಂದಿದೆ ಬಾಲಚಂದ್ರ ಅವರು ಕೂಡ ಪ್ರಚಾರಕ್ಕೆ ಹೋಗ್ತಿಲ್ವಲ್ಲ ಸರ್ ಬೇಡ ಅಂತ ಪಾರ್ಟಿಯಿಂದ ಸೂಚನೆ ಬಂದಿದೆ ಸರ್ ಹಾಗೇನಿಲ್ಲ ಅವರು ಪಕ್ಷದ ಪರವಾಗಿ ಅವರ ಕೆಳಗಡೆ ಇರುವಂತ ಕಾರ್ಯಕರ್ತರು ಎಲ್ಲ ಕೆಲಸ ಮಾಡ್ತಿದ್ದಾರೆ ಒಳದು ವಿಷಯದ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಿನ್ನೆ ಅಷ್ಟೇನೆ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಿದ್ದೀನಿ ಒಳದು ವೈಯಕ್ತಿಕ ಮಾಹಿತಿಗಳು ನನ್ನ ಹತ್ರ ಲಭ್ಯ ಇದೆ ಈಗ ಅರುಣ್ ಸಿಂಗ್ ಅವರು ಯಡಿಯೂರಪ್ಪ ಮತ್ತೆ ಈಶ್ವರಪ್ಪ ಮತದಾನ ಆಗ್ತಾ ಇದೆ ಅನ್ನುವಂತ ವರದಿ ಬರ್ತಾ ಇದೆ ಹೇಗೆ ಮಾಡಿದ್ದಾರೆ ಅನ್ನೋದು ಮಾದೇವಪ್ಪ ಬಂದಿದ್ದಾರೆ ತಾರೀಖು ತಿಳಿಯುತ್ತೆ ಆದ್ರೆ ನಮ್ಮ ಕೆಲಸದ ಮೇಲೆ ನಮಗೆ ವಿಶ್ವಾಸ ಇದೆ ನಮ್ಮ ಹೊಂದಾಣಿಕೆ ವಿಶ್ವಾಸಪೂರ್ವಕವಾಗಿ ನಡೆಸಿದಂತ ಚುನಾವಣೆ ಡೆವಲಪ್ಮೆಂಟ್ ಅಜೆಂಡಾವನ್ನು ಮುಂದಿಟ್ಟಿತ್ತು ಫಲಿತಾಂಶವಾಗಿ ಪ್ರಕಟ ಆಗಬಹುದು ಅಂತ ನಮಗೆ ವಿಶ್ವಾಸ ಇದೆ ನಮಗೆ ಜನರ ಮೇಲೆ ವಿಶ್ವಾಸ ಇದೆ ಬ್ಯಾಲೆಟ್ ಬಾಕ್ಸ್ ಮೇಲೆ ವಿಶ್ವಾಸ ಇದೆ ಕೆಲವರು ಸೋತ್ರೆ ಇವಿಎಂ ಮೇಲೆ ಅನುಮಾನ ಪಡ್ತಾರೆ ಗೆದ್ರೆ ಅದು ವೈಭವೀಕರಿಸಿ ಇದು ಜನಾದೇಶ ಅಂತಾರೆ ನಾವು ಜನ ಕೊಡೋ ತೀರ್ಪಿಗೆ ನಾವು ಭದ್ರಾಗಿದ್ದೀವಿ ಇವಿಎಂ ಒಂದು ದೂರ ಕೆಲಸ ಮಾಡಲ್ಲ ಸರ್ ಅವರು 9ನೇ ತಾರೀಖು ಬರ್ತಾರೆ ಅವರು ಸರ್ ಮತ್ತೊಂದೇನು ಲೆಟರ್ ಯಡಿಯೂರಪ್ಪನ ವಿರುದ್ಧ ಬರೀತಾರೆ ಅಂತ ಹೇಳ್ತಿದ್ರು ನಿಮ್ಮ ಊಹೆಯ ಪ್ರಶ್ನೆಗಳಿಗೆ ನಾನು ಉತ್ತರಿಸಬಾರದು ಧನ್ಯವಾದ ಸರ್